ಆಮೇಲೆ ಕಡೆ ಬನ್ನಿ ಅಲ್ಲ ಕೇಳ್ತಕೊಳ್ಳೇನಿಲ್ಲ. ಚುನಾವಣೆ ಹತ್ರ ಬಂದಿದೆ, ನಿಮ್ಗೆ ಎಲ್ಲ ಗೊತ್ತಿದೆ. ನೆಕ್ಸ್ಟ್ ಮಂತ್ ಯಾವ ಡೇಟ್ ಅಂತ ಗೊತ್ತಿಲ್ಲ, ಒಂದು ಮುಂದಿನ ತಿಂಗಳು ಚುನಾವಣೆ ಇದೆ. ಅವತ್ತಿನ ದಿನ ನೀವು ವೋಟಿಂಗ್ ಹಾಕೊಂಡು ಬಂದಾಗ ನಿಮಗೆ ಸಡನ್ ಆಗಿ ಕನ್ಫ್ಯೂಷನ್ ಆಗುತ್ತಲ್ಲ, ಯಾವ್ದು ಗೊತ್ತದು, ಯಾವ್ದಕ್ಕೋ ಬಿತ್ತು, ಯಾವ್ದಕ್ಕೆ ಹಾಕಿದೆ, ಯಾವ್ದಕ್ಕೋ ಬಿತ್ತು ಓಟು ಅಂತ ಅನುಮಾನ ಬರೋದು ಬೇಡ. ಅದು ಯಾವ ಥರ ಕೆಲಸ ಮಾಡ್ತದೆ ಅಂತ ಒಂದ್ಸಲ ನೋಡ್ಕೊಳ್ಳಿ ಅಂತ ನಾವು ಮಿಷಿನ್ ಒಂದ್ಸಲ ಮುಂಚೆ ತೋರ್ಸಕ್ ಬಂದಿರೋದು. ನಿಮಗೆಲ್ಲ ಒಂದು ಗೊತ್ತಾಗಲಿ ಅಂತ ನೋಡಿ, ಇವಾಗ ನಾನು ಹೇಳ್ತಿದ್ದೀನಿ ನೋಡಿ. ಇದು ಒಂದು ಕಂಟ್ರೋಲ್ ಯೂನಿಟ್ ಅಂತ ಇಲ್ಲಿ ಕೇಳ್ಕೊಳ್ಳಿ. ಈ ಕಂಟ್ರೋಲ್ ಯೂನಿಟ್ ಬಂದ್ಬಿಟ್ಟು ವೋಟ್ ಹಾಕಕ್ಕೆ ರೆಡಿಯಾಗಿ ಯಾರಾದ್ರು ಬಂದ ಕ್ಯಾಂಡಿಡೇಟು, ನಾವು ಇದನ್ನ ಬ್ಯಾಲೆಟ್ ಅಂತ ಇದೆಯಲ್ಲ, ವೋಟ್ ಒತ್ತಿಬಿಟ್ಟು ರೆಡಿ ಇಟ್ಕೊಂಡ್ರೆ ನಿಮಗೆ ಅಲ್ಲಿ ವೋಟ್ ಹಾಕಕ್ಕೆ ಅನುಕೂಲ ಆಗುತ್ತೆ. ವೋಟ್ ಹಾಕೋದು ಇಲ್ಲಿ ಎರಡನೇ ಮಿಷಿನ್, ಇದು ಬ್ಯಾಲೆಟ್ ಯೂನಿಟ್, ವೋಟ್ ಹಾಕ್ತಕ್ಕಂಥ ಮಷಿನ್ ಇದು. ಇದು ಬಂದ್ಬಿಟ್ಟು ಕಂಟ್ರೋಲ್ ಯೂನಿಟ್ ನಮ್ಮ ಹತ್ರ ಇರುತ್ತೆ. ವೋಟ್ ಹಾಕೋ ಪೋಲಿಂಗ್ ಆಫೀಸರ್ ಹತ್ರ ಇರುತ್ತೆ, ಪೋಲಿಂಗ್ ಯಾರು ಇರುತ್ತೆ ಅವ್ರಿಗೆ ಮಾಡಿ ಮಾಡ್ಕೊಡ್ತಾರೆ. ನೀವು ಬಂದ ವೋಟ್ ಹಾಕೋದಲ್ಲಿ ಈ ಮಿಷಿನಲ್ಲಿ ವೋಟ್ ಹಾಕ್ತಾರೆ. ಈ ಥರ ಚಿಹ್ನೆಗಳು ಇರ್ತವೆ, 1 2 3 4 5 6 ಅಂತ ಅವ್ರ ಹೆಸರು ಇರುತ್ತೆ, ಅವ್ರ ಚಿಹ್ನೆ ಇರುತ್ತೆ. ಆಮೇಲೆ ಅದ್ರ ಪಕ್ಕದಲ್ಲಿ ಬಟನ್ ಇರುತ್ತೆ. ಈ ಬಟನ್ನು ನೀವು ಯಾವ್ದು ಬೇಕು, ಯಾವ ಯಾರಿಗೆ ವೋಟ್ ಹಾಕ್ಬೋದು ಅಂತ ನೀವು ಬಟನ್ ಇಲ್ಲಿ ಪ್ರೆಸ್ ಮಾಡ್ಬೋದು. ಇಲ್ಲಿ ಯಾರೋ ಒಂದು ಲೈಟ್ ಇದೆ ಅಷ್ಟೇ, ಇಲ್ಲಿ ಓದ್ಬಾರ್ದು. ಈ ಬಟನ್ ಅಂದ್ರೆ ನೀವು ವೋಟ್ ಪ್ರೆಸ್ ಮಾಡ್ಬೋದು, ಬಟ್ ಪ್ರೆಸ್ ಮಾಡ್ಬಿಟ್ಟು ಹಂಗೆ ಹೋಗಂಗಿಲ್ಲ. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ವೋಟ್ ಯಾವ ಒಂದು ಹೆಸರಿಗೆ ಬಿತ್ತು, ಯಾವ ಚಿಹ್ನೆಗೆ ವೋಟ್ ಬಿತ್ತು ಅಂತಕ್ಕಂಥದ್ದನ್ನು ನೀವು ಇಲ್ಲಿ VVPAT ಅಂತ ಮಷಿನ್ ಇದೆ ಅಲ್ಲ, ಇದರಲ್ಲಿ ನೀವು ನೋಡಬೇಕಾಗುತ್ತೆ. ಈ ನೋಡಿ ಡಿಸ್ಪ್ಲೇ ಇದೆ ಅಲ್ವಾ, ಅಲ್ಲಿ ಇದರಲ್ಲಿ ಕಾಣಿಸುತ್ತೆ ಯಾವ ಚಿಹ್ನೆಗೆ ಬಿತ್ತು ವೋಟು, ಯಾವ ಒಂದು ಪಕ್ಷಕ್ಕೆ ಬಿತ್ತು ಅನ್ನೋದು ಚಿಹ್ನೆಯಲ್ಲಿ ಕಾಣಿಸುತ್ತೆ. ಮತ್ತು ಅದು ಚೀಟಿ ಕೂಡ ಕಟ್ಟಾಗ್ಬಿಟ್ಟು ಒಳಗಡೆ ಬೀಳುತ್ತೆ, ಇದರೊಳಗಡೆ ಬೀಳುತ್ತೆ. ಯಾಕಂದರೆ ವೋಟಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಎಲೆಕ್ಟ್ರಾನಿಕಲ್ಲಿ ಕೌಂಟ್ ಮಾಡೋದಕ್ಕೆ ಹೋಗ್ತಾರೆ ಕೌಂಟಿಂಗಲ್ಲಿ. ಇದರಲ್ಲಿ ಎಷ್ಟು ಬಿತ್ತು ಎಷ್ಟು ಬಿದ್ದು ವೋಟ್ ಬರೋ ಡಿಸ್ಪ್ಲೇ ಕಾಣುತ್ತೆ. ಒಂದು ವೇಳೆ ವ್ಯತ್ಯಾಸ ಬಂತು ಅಂದರೆ ಅವಾಗ ಚೀಟಿ ವೋಟಿಂಗ್ ಚೀಟಿಗಳು ಕೂಡ ಕೌಂಟ್ ಮಾಡ್ಬೋದು ಯಾರಿಗೆ ಎಷ್ಟು ಬಿತ್ತು ವೋಟ್ ಅಂತ. ಹಾಗಾಗಿ ಚೀಟಿನೂ ಇರುತ್ತೆ, ಎಲೆಕ್ಟ್ರಾನಿಕಲ್ಲಿ ಎಷ್ಟು ವೋಟ್ ಬಿತ್ತು ಅಂತ ಇದರಲ್ಲೂ ನೋಡ್ಬೋದು. ಹಾಗಾಗಿ ವೋಟ್ ಹಾಕಕ್ಕೆ ಬಂದಾಗ ನೀವೆಲ್ಲ ಏನು ಮಾಡಬೇಕಾಗುತ್ತೆ ಅಂದರೆ ವೋಟು ಪ್ರೆಸ್ ಮಾಡಿ ಹಾಕಕ್ಕೆ ಮುಂಚೆ ಇಲ್ಲಿ ಗ್ರೀನ್ ಲೈಟ್ ರೆಡಿ ಇದೆಯಾ ನೋಡ್ಕೊಳ್ಳಿ. ಇವ್ರು ರೆಡಿ ಇಲ್ಲ ಅಂತಂದರೆ ನೀವು ಎಷ್ಟೇ ವೋಟ್ ಹಾಕಿದ್ರು ವೋಟ್ ಬಿಡೋಲ್ಲ. ಒಂದ್ಸಲಿ ಬಂದ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಹೋಗ್ತೀರ, ಇವ್ರು ಯಾರೋ ಆಫೀಸರ್ ರೆಡಿ ಇರ್ತಾರಲ್ಲ ಇದನ್ನ ಅದನ್ನ ನೋಡ್ಕೊಂಬೋದು ರೆಡಿ ಇಟ್ಟಾರೋ ಇಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಬೋದು. ಇಲ್ಲಿ ಗ್ರೀನ್ ಲೈಟ್ ರೆಡಿ ಲೈಟ್, ರೆಡಿ ಲೈಟ್ ಇದ್ದಾಗ ನೀವು ಪ್ರೆಸ್ ಮಾಡಿ ಆಮೇಲೆ ಇಲ್ಲಿ ಡಿಸ್ಪ್ಲೇ ಯಾವ್ದು ಬಿತ್ತು ವೋಟು ಅಂತ ಇಲ್ಲಿ ನೋಡಿ. ನೋಡಾದ್ಮೇಲೆ ಆ ಚೀಟಿ ಕಾಣ್ತದೆ, ಚೀಟಿ ಒಳಗಡೆ ಬಿಸಿಲು ವಾಟರ್ ಮೇಲೆ ಅದು ನೋಡಾದ್ಮೇಲೆ ಸೌಂಡ್ ಬರುತ್ತೆ, ಬೀಪ್ ಸೌಂಡ್ ಬರುತ್ತೆ. ಆ ಸೌಂಡ್ ಮುಗಿದಾದ್ಮೇಲೆ ನೀವು ಆಚೆ ಹೋಗ್ಬೋದು, ಅವಾಗ ನೆಕ್ಸ್ಟ್ ಇನ್ನೊಬ್ಬರಿಗೆ ನಾವು ನೋಡ್ಕೊಡ್ತೀವಿ ನಾವು ಹಾಗೆ. ಸೊ ನಾವು ಅದು ಕೊಡದೇನೆ ನೀವು ಹಂಗೆ ಪ್ರೆಸ್ ಮಾಡಿದರೆ ವೋಟ್ ಬಿಡ ಕೈ ಕೊಡೋದಾಗಿದೆ. ಹೋಗಿ ಅದು ರೆಡಿ ಇದೆ ಇಲ್ಲ ವೋಟಿಗೆ ಮಷೀನು ಈ ಮಷೀನು ಅನ್ನೋದನ್ನು ನೀವು ಇಲ್ಲಿ ಗ್ರೀನ್ ಲೈಟ್ ನೋಡ್ಕೊಂಡು ಹೋಗ್ಬೋದು. ಗ್ರೀನ್ ಲೈಟ್ ರೆಡಿ ಇದ್ದರೆ ವೋಟ್ ಕೊಡಬೇಕು, ಆಫ್ ಆಗಿಬಿಡುತ್ತೆ ಅದು. ಆಮೇಲೆ ಚೀಟಿ ಬರುತ್ತೆ, ಆಮೇಲೆ ಡಿಸ್ಪ್ಲೇ ನೋಡ್ಕೊಳ್ಳಿ, ಈಗ ಒಳ್ಳೆ ಬಿಡುತ್ತೆ, ಸೌಂಡು ಬರುತ್ತೆ, ಆಮೇಲೆ ಹೋಗ್ಬಿಟ್ಟು ಆದಮೇಲೆ ಇನ್ನೊಬ್ಬರಿಗೆ ಹೋಗ್ಬೋದು. ಒಂದು ಒಂದು ಪುಲ್ಲಿಂಗ್ ಬಂದ್ಬಿಡ್ಗು ಹೋಗ್ರ ಹೆಂಗ್ರ ನಿಮ್ ಕ್ಯಾಮ್ರಾ ಮ್ಯಾನ್ ಹಾಕಿಸ್ಕೊಂಡು ಓಟಕ್ಕೆ ಹೋಗ್ತೀರಾ ಇದ್ರ ಹತ್ರ ಹೋಗಿ ನಾನು ಮಾಡ್ತೀನಿ, ಅಲ್ಲಿವರೆಗೆ ನಾನು ಮಾಡ್ತೀನಿ. ತಿಳ್ಕೊಬೇಕಾಗಿರೋದು ಬ್ಯಾಲೆಟ್ ಅಂತ ಇದು ಓಟಲ್ ಕೊನೆಗೆ ಲಾಸ್ಟ್ ಕೊನೆಗೆ ಟೋಟಲ್ ಟಚ್ ಮಾಡೋಕ್ಕೆ ಹೋಗೋದು ನಾವು. ಒಂದೊಂದು ಎರಡು ಮೂರ್ನಾಲ್ಕೆಲ್ಲ ಈ ಊರಿನ ಓಟುಗಳೆಲ್ಲ ಮುಗಿಯೋವರೆಗೂ ಬರೀ ಬಂದವರಿಗೆಲ್ಲ ಕೊಡ್ತೀವಿ. ಸೊ ಇದು ಸಿಜಿ ಲೈಟ್ ಬಂತು, ನಿಮಗೂ ನಿಮಗೆ ರೆಡಿ ಲೈಟ್ ಬಂತು. ಸೊ ಇಲ್ಲಿ ಯಾವುದಕ್ಕಾದ್ರೂ ಓಟ್ ಹಾಕಿ ನೋಡಿ, ಆಲ್ಫಾ ಬಿಟ್ಟ ಅಥವಾ ಎ ಬಿ ಸಿ ಡಿ ಯಾವ್ದಾದ್ರು ನೋಡಿ, ಇದೇ ಓಟ್ ಹಾಕಿದ್ದೆ ಬೀಳ್ತಾ ಇಲ್ಲ ನೋಡ್ಬೋದು. ಅಲ್ಲಿ ಬಟನ್ ನೆಕ್ಸ್ಟ್ ಓಟ್ ನೋಡಿದಾದ್ಮೇಲೆ ನೆಕ್ಸ್ಟ್ ಬ್ಯಾಲೆಟ್ ಕೊಡ್ತೀನಿ, ರೆಡಿ ಇದೆ ಹಾಕಂಬರಿ. ಜೇ ಕೊಟ್ಟ ಓಟಿಗೆ ಜೇ ಬಂತ ನೋಡ್ಕೋಬೇಕು ಅಲ್ಲಿ ಬಿಡ. ಇದು ಡಮ್ಮಿ, ಇದು ಯಾವುದೇ ಪಕ್ಷ ಇಲ್ಲ, ಇನ್ನು ಡಮ್ಮಿ.